ಸಹೋದರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಇವತ್ತೇನು 100 ದಿವಸ ನಮ್ಮ ಕಾಂಗ್ರೆಸ್ ಪಕ್ಷ ಪೂರ್ಣಗೊಳಿಸಿ ಏನು ನಡೆದಂತೆ ನಡೆದಂಥ ಸರ್ಕಾರ ಯಾವುದಾದ್ರೂ ಇದೆ ಇಡೀ ಈ ದೇಶದಲ್ಲಿ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಯಾಕೆ ಅಂತಂದರೆ ಏನು ಈ ಹಿಂದೆ ಕಾಂಗ್ರೆಸ್ಸು ಅಧಿಕಾರ ಬರೋದಕ್ಕಿಂತ ಹಿಂದೆ ಏನು ಕೊಟ್ಟಿದ್ರು ಎಲ್ಲ ಒಂದು ಯೋಜನೆಗಳನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಹಾಗೆ ಅತಿ ಮುಖ್ಯವಾದಂಥ ಇವತ್ತೊಂದು ಒಂದು ಏನು ಇನ್ನೊಂದು ಕಾರ್ಯಕ್ರಮನ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಬಹಳಷ್ಟು ಒಳ್ಳೆಯದಾದಂಥ ಒಂದು ಕಾರ್ಯಕ್ರಮ ಇದು. ಪ್ರತಿ ಕುಟುಂಬಕ್ಕೂ ಕೂಡ ಕುಟುಂಬದ ಒಂದು ಏನು ಮಹಿಳೆ ಇರ್ತಾರೆ ಆ ಆಧಾರ ಸ್ತಂಭಕ್ಕೆ ಇವತ್ತು 2000 ರೂಪಾಯಿ ಕೊಡೋ ಮೂಲಕ ಅವ್ರಿಗೆ ಆರ್ಥಿಕ ಪರಿಸ್ಥಿತಿನೂ ಕೂಡ ಏನು ಎದುರಿಸ್ತಾರೆ ಈ ಕರೋನಾ ಬಂದ ಹಿಂದಿನಿಂದಲೂ ಈ ಒಂದು ಪ್ರತಿಯೊಂದು ಕುಟುಂಬ ಕೂಡ ಬಲಿಷ್ಠವಾಗಿರಲಿ ಅಂತೇಳಿ ಈ ಒಂದು ಯೋಜನೆನ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಸಾಹೇಬರು ತಗೊಂಡಂಥ ನಿರ್ಧಾರ ಇವತ್ತು ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ಮಾದರಿ ಕೂಡ ಅಳವಡಿಸ್ಕೊಂಡ್ರೆ ದೇಶ ಸದೃಢವಾಗಿರ್ತದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಕೂಡ ಮಾತಾಡ್ತಿದ್ರು ಹಿಂದಿನ ಬಿ ಜೆ ಪಿ ಸರ್ಕಾರದವರು ಸರ್ಕಾರದಲ್ಲಿ ಹೆಂಗೆ ಯಾವ ರೀತಿ ಕೊಡೋಕ್ಕೆ ಸಾಧ್ಯ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿನೂ ಕೂಡ ಒಂದು ಬಲಿಷ್ಠವಾಗಿ ಇಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಈ ಒಂದು ಏನು ನುಡಿದಂತೆ ನಡೆದಂಥ ಎಲ್ಲ ಒಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಈ ಒಂದು ಸರ್ಕಾರನೂ ಕೂಡ ಆರ್ಥಿಕತೆನೂ ಕೂಡ ಎರಡನ್ನೂ ಕೂಡ ನಿಭಾಯಿಸಿ ಇವತ್ತೊಂದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. 100 ದಿನ ಸಂಭ್ರಮ ಮುಗಿದು ಇವತ್ತೇನು ನಮ್ಮ ರಾಹುಲ್ ಗಾಂಧಿಯವರು ಇವತ್ತು ಈ ಒಂದು ಏನು ನಮ್ಮ ಗೃಹಲಕ್ಷ್ಮಿ ಇದನ್ನ ಭಾಗ್ಯನ ಇವತ್ತು ಒಂದೇ ಎಲ್ಲ ರಾಜ್ಯದಲ್ಲೂ ಕೂಡ ಏಕಕಾಲದಲ್ಲಿ ಆನ್ಲೈನ್ ಮುಖಾಂತರ ಟಿವಿ ಮಾಧ್ಯಮದ ಮುಖಾಂತರ ವೆಬ್ಸೈಟ್ ಮುಖಾಂತರ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ನ ಎಲ್ಲ ನಮ್ಮ ಲೀಡರ್ಗಳು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಹಾಗಾಗಿ ನಾವಿನ್ನೇನು ಹೆಚ್ಚು ಮಾತಾಡೋ ಅಗತ್ಯತೆ ಇಲ್ಲ. ನುಡಿದಂತೆ ನಡೆದಂಥ ಸರ್ಕಾರ ಹೇಳಿದ ಮಾತನ್ನ ತಪ್ಪದೆ ಕೆಲಸ ಮಾಡಿದಂಥ ಸರ್ಕಾರ ಯಾವುದಾದ್ರು ಇದೆ ಅಂದರೆ ಈ ಭಾರತ ದೇಶದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ. ಈ ಹಿಂದಿನಿಂದಲೂ ಕೂಡ ಸ್ವತಂತ್ರ ತಂದಂಥ ಸರ್ಕಾರ ತಂದುಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇಂದಿನ ಈ 100 ದಿವಸಗಳ ಸದ್ದಿನ ಆಚರಿಸ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ. ನಾವು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಗೃಹ ಜ್ಯೋತಿ ಯೋಜನೆ ಆಗಲಿ, ಮನೆಮನೆಗೆ ಉಚಿತವಾಗಿ 10 KG ಅಕ್ಕಿ, ಶಕ್ತಿ ಯೋಜನೆ, ಸ್ತ್ರೀಯರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ನಾವು ಇನ್ನು 5 ವರ್ಷ ಸುಭಿಕ್ಷವಾಗಿ ಕೊಡ್ತಿದ್ದೀವಿ. ನಾವು ಇವ್ರ ಥರ 40% ತಗೊಂಡು ನಾವು ಜನಗಳು ದುಡ್ಡು ಮೋಸ ಮಾಡಬೇಕು ಅಂತಿದ್ದೀರ. ಜನಗಳು ಏನು ಟ್ಯಾಕ್ಸ್ ಕೊಡ್ತಾರೋ ಆ ಟ್ಯಾಕ್ಸ್ನ ಜನಗಳಿಗೆ ತಲುಪಿಸೋ ಥರ ಮಾಡಿ ಅವರೆಲ್ಲರೂ ಸುಭಿಕ್ಷವಾಗಿರಬೇಕು ಅಂತ ಈ ಮಹಿಳಾ ರಕ್ಷಕ ದಿವಸದಿಂದ ಅವರಿಗೆ ಶುಭಾಶಯ ಹೇಳಿ ಎಲ್ಲ ಗೃಹಿಣಿಯರಿಗೂ ಇವತ್ತಿನಿಂದ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬರ್ತದೆ. ಎಲ್ಲರೂ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಗ್ಯಾಸ್ ಬೆಲೆ BJP ಹೆಚ್ಚಿದಿರೋದ್ರಿಂದ ಈ 2000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿರೋದ್ರಿಂದ ಗ್ಯಾಸ್ ಆಗಲಿ ತರಕಾರಿ ಬೆಲೆ ಆಗಲಿ ಅವರಿಗೆಲ್ಲ ಸರಿದಿವಸಕ್ಕೆ ಮನೆ ಸಂಸಾರ ಸರಿಗೋಸ್ಕರ ಈ 2000 ರೂಪಾಯಿ ಕೊಟ್ಟು ನಾವು ಅವ್ರನ್ನೆಲ್ಲ ಸುಭಿಕ್ಷವ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದಿದೆ. ಈ ದಿನ ಏನೋ 100 ದಿನ ಆಗಿದೆ. ಏನು ನಮ್ಮದು 5 ಯೋಜನೆಗಳಿದ್ದು ಅದರಲ್ಲಿ 4 ಯಶಸ್ಸು ಗಳಿಸಿದ್ದಾರೆ. ಏನೋ BJP ಸರ್ಕಾರ ಇದ್ದಾಗ BJP ಏನು ಮಾತಾಡಿದ್ರು, ಮೋದಿ ಅವರ ಲೋಕಕ್ಕೊಂದು ಮಾತಾಡಿದರು ಏನಂತ, ನಿಮ್ಮ ಅಕೌಂಟ್ಗೆ ಇಷ್ಟು ಬಂದ್ಬಿಡ್ತದೆ ಅಷ್ಟು ಬಂದ್ಬಿಡ್ತದೆ ಅಂತ. ಅವ್ರ ಥರ ಸುಳ್ಳು ಹೇಳೋ ಪಕ್ಷ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ. ನುಡಿದಂತೆ ನಡೆದ ನಮ್ಮ ರಾಹುಲ್ ಗಾಂಧಿಯವರು ಏನು ಇವತ್ತು ಮೈಸೂರಲ್ಲಿ ಕಾರ್ಯಕ್ರಮ, ನಮ್ಮ ಸಿದ್ದರಾಮಯ್ಯರು, ನಮ್ಮ DK ಶಿವಕುಮಾರ್ ಅವರು, ಪರಮೇಶ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲ್ಲ ಸೇರಿ ಏನು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ನುಡಿದಂತೆ ನಡೆದಿದ್ದಾರೆ. ಈ ಲೆಗ್ಗೆರೆ RR ನಗರ ಕ್ಷೇತ್ರದ ನಮ್ಮ MP ಸಾಹೇಬರಾದ ಸುರೇಶ್ ಅಣ್ಣವರು, ಕುಸುಮ ಹನುಮಂತರಾಯಪ್ಪನವರು ಅದೇ ರೀತಿ ನಮ್ಮ ವಾರ್ಡಿನ ಮುಖಂಡರಾದ ಮಂಜಣ್ಣವರು, ನಮ್ಮ ವಾರ್ಡ್ ಅಧ್ಯಕ್ಷರಾದ ಈ ಸಭೆಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ವಾರ್ಡ್ ಅಧ್ಯಕ್ಷರಾದ ಪಾತಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ರವೀಣರು ಇರ್ಬೋದು, ನಾಣ್ಯಣ್ಣರು ಇರ್ಬೋದು, ನಮ್ಮ ದೇವರಾಜರು ಇರ್ಬೋದು, ಅತ್ತಿ ಎಲ್ಲ ಮಹಿಳಾ ಮುಖಂಡರು ಎಲ್ಲ ಏನು ಸೇರಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಏನು ಇವತ್ತು ಮಹಿಳಾ ರಕ್ಷಣಾ ದಿನ ಇದೆ, ಅವ್ರಿಗೆ ಎಲ್ಲ ಅಣ್ಣಂಗೆ ರಾಖಿ ಕಟ್ಟಿ 2000
1,500 ಕೊಡ್ತಾ ಇದ್ರು. ಇವತ್ತು ನಮ್ಮ ಸರ್ಕಾರ ಅವರ ಅಕೌಂಟ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿಯವರು ಎಲ್ಲ ಸೇರಿ ಅವ್ರಿಗೆ ಅಕೌಂಟ್ಗೆ ಇವತ್ತು ಸಾಯಂಕಾಲ ಇವತ್ತು ಏನು ಕಾರ್ಯಕ್ರಮ ನಡೀತಿದೆ ಎಲ್ಲರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಅವ್ರು ನಮ್ಮ ಪಕ್ಷ ಸುಳ್ಳು ಪಕ್ಷ ಅಲ್ಲ, ನುಡಿದಂತೆ ನಡೆದ ಪಕ್ಷ. ಈ ಕಾರ್ಯಕ್ರಮ ಏನು ನಡೀತಾ ಇದೆ ಇದೆಲ್ಲ ಈ ವಾರ್ಡ್ನಲ್ಲಿ ಚೌಡೇಶ್ವರಿ ವಾರ್ಡ್ ಹೊಸ ವಾರ್ಡ್ ಮುಖಂಡರಾದ ಲೆಗ್ಗೆರೆ ವಾರ್ಡ್ ಅಧ್ಯಕ್ಷರಾದ ಭಾರತಗೌಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ, ಇಲ್ಲಿರೋದಂಥ ಎಲ್ಲ ಕಾರ್ಯಕರ್ತರು ಅವ್ರ ಬರ ಇರಲಿ ಅಂತ ಹೇಳ್ತಾ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ನಮಗೆ ಸರ್ಕಾರದಿಂದ ಇದು ಸೌಲಭ್ಯಗಳನ್ನು ಕೊಟ್ಟಿದ್ರು, ಅದರಲ್ಲಿ ನಾಲ್ಕು ನಾವು ನಡೆಸ್ಕೊಟ್ಟಿದ್ದೀವಿ, ನಾವು ನುಡಿದಂತೆ ನಡ್ಕೊಳ್ತಾ ಇದ್ದೀವಿ. ಇವತ್ತೇನಿದೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ನಡ್ಕೊತಾ ಇದ್ದೀವೋ ಅದರಿಂದ ನಾವು ಇವಾಗ ಏನು 2,000 ರೂಪಾಯಿದು ಗೃಹಲಕ್ಷ್ಮಿ ಯೋಜನೆ ಇವತ್ತಿಂದ ಬಿಟ್ಟವರು, ಇದಕ್ಕೋಸ್ಕರ ನಾವು ನುಡಿದಂತೆ ನಡ್ಕೊಂಡಿದ್ದೀವಿ. ಅದಕ್ಕೋಸ್ಕರನಾದರೂ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರನ ನಾವು ಎತ್ತಿಡಿಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ವಾರ್ಡ್ ಅಧ್ಯಕ್ಷರು ಪಾರ್ಥಗೌಡರು, ಅಮ್ಮೇಗೌಡರು, ರಮೇಣ, ಲಿಖಿತು, ಜಾನ್ಸನ್ನು, ಮೀನಕುಮಾರಿ ವಾರ್ಡ್ ಅಧ್ಯಕ್ಷರು, ಎಲ್ಲ ನಮ್ಮ ಕಾರ್ಯಕರ್ತರು, ಲೇಡೀಸ್ಗಳು ಎಲ್ಲರೂ ಸೇರಿಕೊಂಡು ಜನಸಂಪರ್ಕವನ್ನು ಇದು ಮಾಡಿ ನಾವು ಪಾರ್ಥಗೌಡ್ರನ್ನ ತಿರ್ಗಾ BBMP ಸದಸ್ಯರಾಗಿ ಅಧ್ಯಕ್ಷರಾಗಿ ಇದು ಮಾಡಬೇಕು ಅಂದ್ಕೊಂಡಿದ್ದೀವಿ. BBMP ಕಾರ್ಯಕರ್ತ ಇದಾಗಿ ಎಲೆಕ್ಷನ್ಗೆ ನಿಲ್ಸಕ್ಕೆ ಅಂತ ಎಲ್ಲ ನಾವು ಲೇಡೀಸ್ಗಳೆಲ್ಲ ಒಗ್ಗಟ್ಟಾಗಿ ನಾವು ಬಂದು ಕೆಲಸ ಮಾಡ್ಕೊಡ್ತಾ ಇದ್ದೀವಿ. ನಮಸ್ಕಾರ. ವಾರ್ಡ್ ಅಧ್ಯಕ್ಷ ಪಾರ್ಥಗೌಡ್ರು ಅವರು ಕೋವಿಡ್ ಟೈಮಲ್ಲಿ ಯಾರು ಇರಲಿಲ್ಲ, ಅವರೇ ಇದ್ದಿದ್ದು. ನಾವು ಅವ್ರ ಜೊತೆ ಸೇರ್ಕೊಂಡು ನಾವು ಕೆಲಸ ಮಾಡಿದ್ವಿ. ನಮ್ಮ ಅಮ್ಮೇಗೌಡ್ರಾಗ್ಲಿ ಪಾರ್ಥಗೌಡ್ರಾಗ್ಲಿ ಇದ್ದಿದ್ದು, ಅವ್ರ ಜೊತೆ ಸೇರ್ಕೊಂಡು ನಾವು ಕೆಲಸ ಮಾಡಿದ್ವಿ. ಅದರಿಂದ ನಾವು ಕೇಳೋ ರೂಲ್ಸ್ ಇದೆ, ನಮಗೆ ಕೇಳಕ್ಕೆ ಪ್ರಾರಂಭದಲ್ಲಿ ಲಗ್ಗೆನಲ್ಲಿ ಬಂದಿದ್ದು ಪಾರ್ಥಗೌಡ್ರವರು ಈ ಒಂದು ಬಾವುಟ ಆರಿಸಿದ್ದು ಕಾಂಗ್ರೆಸ್ ಪಕ್ಷನ, ಯಾಕೆಂದ್ರೆ ಹಂಗಾಗಿ ಮೂಲವಾಗಿ ಬಂದಿದ್ದಾರೆ. ದಯವಿಟ್ಟು ಅವರಿಗೆ ಮುಂದಿನ ಒಂದು BBMP ಅವಕಾಶ ಕೊಟ್ಟರೆ ನಾವು ಖಂಡಿತ ಅವ್ರನ್ನ ಗೆಲ್ಸೇ ಗೆಲ್ಲಿಸ್ತೀವಿ ಅನ್ನೋ ಭರವಸೆ ಇಟ್ಟಿದ್ವಿ. ಮತ್ತು ಹನುಮೇಗೌಡರು ಸಹ ತುಂಬ ಸಹಕರಿಸ್ತಿದ್ದಾರೆ. ಮತ್ತು ರಕ್ಷಾಬಂಧನದ ಇವತ್ತು ಏನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಆ ಕಾರ್ಯಕ್ರಮ ಪರವಾಗಿ ಮತ್ತು ಮಹಿಳೆಯರಿಗೆ ಏನಿವತ್ತು ಗೃಹಲಕ್ಷ್ಮಿಯ ಒಂದು 2,000 ರೂಪಾಯಿ ಅಮೌಂಟ್ ಕೊಡ್ತೀರಿ, ಅದು ಅಮೌಂಟ್ ತುಂಬ ದೊಡ್ಡ ಮಹತ್ವ ಅಂತ ಹೇಳ್ಬೋದು. ಎಲ್ಲ ಮಹಿಳೆಯರಿಗೂ ಸಾಕಷ್ಟು ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂಥ ಸರ್ಕಾರ ಇದು. ಈ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಖಂಡಿತ ಬಡವರ ಪಕ್ಷ ಅಂತ ಹೇಳ್ಬೋದು. ಈ ಸರ್ಕಾರಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ, ನಾವೆಲ್ಲರೂ ಸಹಕರಿಸಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆನ ಅನುಷ್ಠಾನ ಮಾಡ್ತಾ ಇದ್ದಾರೆ. ನಮ್ಮ ಒಳ್ಳೆ ಕೆಲಸಗಳನ್ನ ಇವತ್ತಿನ ದಿನ ನೋಡಿ ಇಲ್ಲಿ ಎಲ್ಲ ಜನ ಬಂದಿದ್ದಾರೆ. ಈ ಜನ ವಾರ್ಡ್ ವೈಸ್ ಮಾಡಿದ್ದಾರೆ. ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ 10,000 ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಏನು ಉದ್ದೇಶ ಅಂತ ಹೇಳಿದ್ರೆ, ಮೊನ್ನೆ MP ಅವರು ಒಂದು ಮೀಟಿಂಗ್ ಕರೆದಿದ್ರು, ಆ ಮೀಟಿಂಗ್ ಅಲ್ಲಿ ಹೇಳಿದ್ರು ದಯಮಾಡಿ ನೀವು ಯಾರು ಕೂಡ ಅಲ್ಲಿ ಹೊರಗೆ ಹೋಗ್ಬೇಡಿ, ಯಾಕೆಂತಂದ್ರೆ ಮೈಸೂರು ಆಲ್ರೆಡಿ ಫಿಲ್ ಆಗ್ಬಿಟ್ಟಿದೆ, ಎಲ್ಲ ಹೋಟ್ಲುಗಳು ಎಲ್ಲ ಫಿಲ್ ಆಗ್ಬಿಟ್ಟು ಕಾಲಿಡಕ್ಕೆ ಜಾಗ ಇಲ್ಲ, ಆ ಥರ ತುಂಬ ಹೌಸ್ಫುಲ್ ಆಗಿದೆ. ದಯಮಾಡಿ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಡಿಸ್ಪ್ಲೇನ ಮಾಡಿ ಜನಕ್ಕೆ ತಲುಪಿಸಿದನ್ನ ಎಲ್ಲ ಮಹಿಳೆಯರಿಗೂ ಗೊತ್ತಾಗಲಿ ದಯಮಾಡಿ ಎಂತೇಳಿ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆನ ತಲುಪಿಸ್ತಾ ಇದ್ದೀವಿ. ಮಹಿಳೆಯರು ತುಂಬ ಖುಷಿಯಾಗಿದ್ದಾರೆ. ಇವತ್ತಿನ ದಿನ ಏನಾಗಿದೆ, 2,000 ರೂಪಾಯಿ ಭಾಳ ದೊಡ್ಡ ಮೊತ್ತ ಅದು ಆ್ಯಕ್ಚುಲಿ. ಆಮೇಲೆ ವಿದ್ಯಾರ್ಥಿಗಳಿಗೆ ವೇತನ ಕೊಡ್ತಾ ಇದ್ದಾರೆ, ಆಮೇಲೆ ಗೃಹ ಜ್ಯೋತಿ ಕೊಡ್ತಾ ಇದ್ದಾರೆ. ಈ ಎಲ್ಲ ಯೋಜನೆಗಳು ಮನೆಗಳಿಗೆ ತಲುಪ್ತಾ ಇರೋದ್ರಿಂದ ಬಹಳ ಖುಷಿಯಾಗಿ ಮಹಿಳೆಯರು ಬಂದಿದ್ದಾರೆ. ಇಲ್ಲೆಲ್ಲ ಬಂದಿರೋ ಮಹಿಳೆಯರು ನೀವೇ ನೋಡ್ತಾ ಇರ್ಬೋದು. ಅಲ್ಲಿ ಒಂದ್ಸರಿ ನೀವು ಒಂದೊಂದ್ಸರಿ ಸ್ಕ್ರೀನಲ್ಲಿ ನೋಡಿದ್ರೆ ನಮಗೆ ಭಯ ಆಗ್ತದೆ, ನಾವು ಹೋದ್ರೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಲಕ್ಷಾಂತರ ಜನ ಸೇರಿ ಇವತ್ತಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲೂ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಮ್ಮ ಒಳ್ಳೆ ಕೆಲಸಗಳನ್ನು ನಾವು ಯಾವತ್ತೂ ಕೂಡ ನಾವು DK ಶಿವಕುಮಾರ್ ಅವ್ರಿಗಾಗಲಿ ನಾವು ನೇರವಾಗಿ ಹೋಗಿ ಮೀಟ್ ಮಾಡಿ ಮಾತಾಡೋ ಒಂದು ಅವಕಾಶಗಳಿದೆ. ಸಿದ್ದರಾಮಯ್ಯ ಅವ್ರಿಗಾಗಲಿ ನಾವು ನೇರವಾಗಿ ಮಾತಾಡ್ಬೋದು. ಇವತ್ತು BJP ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದೊಡ್ಡ ನಾಯಕರುಗಳು ಯಾರಾದರೂ ಆಗಲಿ, ಇಲ್ಲಿರೋ ನಾಯಕರಾಗಲಿ, ಸೆಂಟ್ರಲ್ ನಾಯಕರಾಗಲಿ, ಯಾರು ಕೂಡ ಅವ್ರ ಕೈಗೆ ಸಿಗ್ತಾ ಇರಲಿಲ್ಲ. ಉದಾಹರಣೆಗೆ ಏನಂತ ಹೇಳಿದ್ರೆ, ಮೊನ್ನೆ ನಮ್ಮ ನರೇಂದ್ರ ಮೋದಿ ಅವರು ಇಸ್ರೋ ಇದಕ್ಕೆ ಬಂದಿದ್ರು ಆ್ಯಕ್ಚುಲಿ ವಿಜ್ಞಾನಿಗಳನ್ನ ಮೀಟ್ ಮಾಡಲಿಕ್ಕೆ. ಅಲ್ಲಿರುವಂಥ ಇಲ್ಲಿ ಲೋಕಲ್ MLAಗಳಾಗಲಿ BJP ಅಧ್ಯಕ್ಷರುಗಳಾಗಲಿ ಅವರೆಲ್ಲ ಆಚೆ ನಿಲ್ಲಿಸಿ ಅವರು ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಮನ ಮರ್ಯಾದೆ ಇದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಈ ಇಡೀ RR ನಗರ ನಾವೆಲ್ಲ BJP ಅವರು ಯಾರು ಇಲ್ಲಿ ಕಾಣ್ತಾ ಇಲ್ಲ, ಸದ್ಯದ ಮಟ್ಟಿಗೆ ಯಾರೂ ಇಲ್ಲ, ಇಲ್ಲಿ ಎಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಮುಂದಿನ ದಿನ ಇನ್ನೂ ಅನುಕೂಲ ಆಗ್ತದೆ.